ಹೇಲೋ ವಡಿಜಾಪ್, ಹೇಗಿದ್ದಾರೆಲ್ಲರೂ? ಸೊ ನೀಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ತಾವು ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೋಬಹುದು. ಸೀಟ್ ನಂಬರ್ ಹಾಗೂ ಕ್ಯಾಪ್ಚನ್ ಎಂಟ್ರಿ ಮಾಡಿಬಿಟ್ಟು ತಾವು ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೋಬಹುದು. ಸೊ ಆಪ್ಷನ್ ಎಂಟ್ರಿಯ ಲಿಂಕ್ ಅನ್ನ 24/7/2019 ನಂತರ ಬಿಡ್ತೀನಿ ಅಂತ ಹೇಳಿದ್ರು, ಬಟ್ ಸ್ವಲ್ಪ ತಡವಾಗಿ ಬಿಟ್ಟಿದ್ದಾರೆ. ಈಗ 8:20 ಎಕ್ಸಾಕ್ಟ್ ಆಗಿ ಬಿಟ್ಟಿದ್ದಾರೆ. ಸೊ ತಾವು ಆಪ್ಷನ್ ಎಂಟ್ರಿ ಅನ್ನ 26/7/2019 4 ಗಂಟೆ ಮಟ್ಟ ಮಾಡಬಹುದು ಅಕಾರ್ಡಿಂಗ್ ಟು ಶೆಡ್ಯೂಲ್, ಪ್ರೀವಿಯಸ್ ಶೆಡ್ಯೂಲ್. ಸೊ ಈ ಒಂದು ಶೆಡ್ಯೂಲ್ ಪ್ರಕಾರ ತಾವು 26/7/2019 4 ಗಂಟೆ ಮಟ್ಟ ಆಪ್ಷನ್ ಎಂಟ್ರಿ ಅನ್ನ ಮಾಡಬಹುದು. ಸೊ ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಅಂದ್ರೆ ಚಾಯ್ಸ್ ಟು ಅಪ್ಲೈ ಮಾಡಿದವರು ಮೇಲ್ಗಡೆ ಇರ್ತಕ್ಕಂತ ಕಾಲೇಜಸ್ ಅನ್ನ ಆಲ್ಟರ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಹಾಗೂ ರಿಅರೇಂಜ್ ಮಾಡಬಹುದು. ಹಾಗೂ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಹೋಲ್ ಆಪ್ಷನ್ ಎಂಟ್ರಿ ಅನ್ನ ರಿಅರೇಂಜ್ ಮತ್ತು ಡಿಲೀಟ್ ಮಾಡಬಹುದು. ಯಾವೊಂದು ಕಾಲೇಜಸ್ ಬೇಕು ಬೇಡ ಅವೆಲ್ಲ ಮಾಡಬಹುದು. ಮತ್ತು ಶೆಡ್ಯೂಲ್ ಪ್ರಕಾರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ 27/7/2019 ಆಫ್ಟರ್ 16 ಅವರ್ಸ್ ಬಿಡ್ತೇನೆ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರೊವಿಷನ್ಸ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಹೌದು ಆಪ್ಷನ್ಸ್ ಅನ್ನ ಮತ್ತೆ ಚೇಂಜ್ ಮಾಡ್ಕೋಬಹುದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಕೊಟ್ಟಿರ್ತಕ್ಕಂತ ಡೇಟ್ ನಲ್ಲಿ, ದಟ್ ಇಸ್ 27-29 ಜುಲೈ ಮಟ್ಟ ಟೈಮ್ ಇರುತ್ತೆ. ಹಾಗೂ ಸೆಕೆಂಡ್ ರೌಂಡ್ ಆಕ್ಚುಯಲ್ ರಿಸಲ್ಟ್, ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ 37/2019 ಬಿಡ್ತಾರೆ ಅಂತ ಹೇಳಿ ಶೆಡ್ಯೂಲ್ ಪ್ರಕಾರ ಇದೆ. ಸೊ ವೆಬ್ಸೈಟ್ ಅಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಹೋಗಿ ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೊಳ್ಳಿ. ಯಾರು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದೀರಾ? ಸೊ ಇದು ನೀಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್. ಸೊ ಇನ್ನು ಕೆಸಿಟಿ ಒಂದು ಅಪ್ಡೇಟ್ಸ್ ಗಳನ್ನ ನೋಡೋದಾದ್ರೆ, 1 ಗಂಟೆ ಮಟ್ಟ 25/7/2019 1 ಗಂಟೆ ಮಟ್ಟ ತಾವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಈ ಒಂದು ಟೈಮ್ ಒಳಗೇನೆ ತಾವು ಪೇಮೆಂಟ್ ಅನ್ನ ಮಾಡ್ಕೋಬೇಕು. ಯಾರು ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿದಿರೋ ಅವರು. ಸೊ ಇದೇ ರೀತಿ ಎಜುಕೇಶನ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೋಬಹುದು. ಹಾಗೂ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಕೇಳಿದ್ರೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ. ಥ್ಯಾಂಕ್ ಯು.